ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಬೆಳಗ್ಗೆ 5 ಗಂಟೆ, ಸನ್ರೈಸ್ ನೋಡೋಣ ಅಂತ ನಾವೆಲ್ಲರೂ ಇಡನ್ ಬೀಚ್ ಕಡೆಗೆ ಹೊರಟಿದ್ದೀವಿ. ಇಡನ್ ಬೀಚ್ ಬಂದು ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಇನ್ ಪಾಂಡಿಚೇರಿ. ಹಾಗೆ ಇಲ್ಲಿ ಕ್ರೌಡ್ ತುಂಬ ಕಡಿಮೆ ಇರೋದ್ರಿಂದ ನೀವೇನಾದರೂ ಬೆಳಗ್ಗೆ ಜಲ್ದಿ ಬಂದರೆ ಒಂದು ಒಳ್ಳೆ ಸನ್ರೈಸ್ ನೋಡೋ ಅವಕಾಶ ನಿಮಗೆ ಸಿಗುತ್ತೆ. ಇಡನ್ ಬೀಚ್ ಎಷ್ಟು ಸುಂದರವಾಗಿದೆ ಅಂದರೆ, ಒನ್ ಆಫ್ ದ ಇಂಡಿಯಾಸ್ ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಸರ್ಟಿಫಿಕೇಟ್ ಸಿಕ್ಕಿದೆ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಬೀಚಲ್ಲಿ ಸನ್ರೈಸ್ ನೋಡಿಕೊಂಡು ಹಾಗೆ 1 ಗಂಟೆ ನೀರಲ್ಲಿ ಆಟ ಆಡಿಕೊಂಡು ವಾಪಸ್ ರೂಮಿಗೆ ಬರ್ತಾ ಈ ಹೋಟ್ಲಲ್ಲಿ ಕಾಫಿಗೆ ಅಂತ ಒಂದು ಸ್ಟಾಪ್ ಕೊಟ್ವಿ. ಈ ಹೋಟ್ಲ್ ಹೆಸರು ಕರುಪಟ್ಟಿ ಕಾಫಿ ಅಂತ. ನಾವೆಲ್ಲರೂ ಇಲ್ಲಿ ಜಿಂಜರ್ ಕಾಫಿನ ಆರ್ಡರ್ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಕಾಫಿ ಕುಡಿದು ರೂಮಿಗೆ ಬಂದು ತಿಂಡಿ ಮಾಡಿ ನೆಕ್ಸ್ಟ್ ಪ್ಲಾನ್ಗೆ ರೆಡಿ ಆದ್ವಿ. ನಾವಿವಾಗ ಆರುವಿಲ್ಗೆ ಹೋಗ್ತಾ ಇದ್ದೀವಿ. 16 ಕಿಲೋಮೀಟರ್ಸ್ ಇದೆ ಪಾಂಡಿಚೇರಿಯಿಂದ ಸಿಟಿಯಿಂದ. ಇದು ಅರವಿಲ್ ಪಾರ್ಕಿಂಗ್ ಪ್ಲೇಸ್. ಇಲ್ಲಿಂದ 1.5 ಕಿಲೋಮೀಟರ್ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಅರವಿಲಲ್ಲಿ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ.
ಸೊ ನಾವು ಇವಾಗ ಆರೋವಿಲ್ ಟೂಂಬ್ ಹತ್ರ ಇದ್ದೀವಿ, ನೀವು ಹಿಂದ್ಗಡೆ ನೋಡ್ಬೋದು ಅಲ್ಲಿ ಗೋಲ್ಡನ್ ಕಲರ್. ಸೊ ದಿಸ್ ಬಿಲಾಂಗ್ಸ್ ಟು ನೋಬಡಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸುಮಾರು 124 ಕಂಟ್ರಿಗಳಿಂದ ಜನಗಳು ಬಂದು ಅವ್ರವ್ರ ದೇಶಗಳಿಂದ ಮಣ್ಣುಗಳನ್ನು ತೊಗೊಂಬಂದಿದ್ದಾರಂತೆ. ಒಂದೊಂದು ಇಡೀ ಮಣ್ಣು ತಂದು ಈ ಜಾಗದಲ್ಲಿ ಉಳ್ಕೊಂಡಿದ್ದಾರೆ. ಇಷ್ಟು ಮಿಕ್ಕಿದ್ದಿಲ್ಲೇನು ತುಂಬ ಅಂದರೆ ನಾಟ್ ವರ್ತ್ ಆಫ್ ಸೋ ಮಚ್ ಎಫರ್ಟ್ ಅನ್ನಂತೆ ಅನಿಸುತ್ತೆ. ಯಾಕಂದ್ರೆ ತುಂಬ ಬಿಸಿಲಿದೆ, ಅಲ್ಲಲ್ಲಿ ಗಿಡಗಳು ನೆರಳಿದ್ರು ಸಹಿತ ತುಂಬಾ ಬಿಸಿಲಿದೆ. ವಿಪರೀತ ಬಿಸಿಲಲ್ಲಿ ನಾವು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಪ್ಲಸ್ ನಡಿಬೇಕು. ಮಕ್ಕಳುಗಳೆಲ್ಲ ಇದ್ರೆ ದಯವಿಟ್ಟು ಯೋಚನೆ ಮಾಡಿ, ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಈಗ ಅದೇನು ಕಾಣಿಸ್ತಿದೆ ಅದೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ. ಬಟ್ ಒಂದು ಬೇಜಾರಾಗಿದ್ದೇನೆಂದ್ರೆ ನಮಗೆ ಅಲ್ಲಿ ತುಂಬ ಹತ್ರನೂ ಹೋಗಲ್ಲ. ಇಲ್ಲೇನು ಕಾಣಿಸ್ತಿದೆ ಅದಕ್ಕೆ ನಮ್ಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಅಲ್ಲಿ ಹೋದ್ರೆ. ಸೊ ಒನ್ಸ್ ನೀವೆಲ್ಲ ಈ ಅರೋವಿಲ್ ಎಲ್ಲ ಕಂಪ್ಲೀಟ್ ನೋಡಿದ್ಮೇಲೆ, ಅಟೋಮ್ ನೋಡಿದ್ಮೇಲೆ, ಇಲ್ಲಿ ಫ್ರೀ ಬಸ್ಸಸ್ ಇದೆ. ಈ ಫ್ರೀ ಬಸ್ಸಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಮೇನ್ ಗೇಟ್ ಪಾರ್ಕಿಂಗ್ ಪ್ಲೇಸ್ಗೆ ಡ್ರಾಪ್ ಮಾಡ್ಬಿಡ್ತಾರೆ. ಸೊ 3 ಕಿಲೋಮೀಟರ್ ನಡೆಯುವ ಅವಶ್ಯಕತೆ ಹೋಗಬೇಕಾದ್ರೆ ಇರೋದಿಲ್ಲ. ಬಟ್ ಕ್ಯೂ ನಿಮಗೆ ತುಂಬ ಉದ್ದ ಇದೆ ಲೈನು. ನಾನು ಸುತ್ತಿ ಫುಲ್ಲು ಸುಸ್ತು ಸುಸ್ತಾಗಿ ಅಲ್ಲ, ಏನ್ ಬೇಕು ನಿನಗೀಗ? ಇನ್ನು ಆರ್ವಿಲ್ ಅಲ್ಲಿ ನಡೆದು ನಡೆದು ಸುಸ್ತಾಗಿ ಹೊಟ್ಟೆ ಎಸೆಯಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ರೆಸ್ಟೋರೆಂಟ್ ಹುಡುಕ್ತಿರಬೇಕಾದ್ರೆ ನಮಗೆ ಸಿಕ್ಕಿದ್ದೆ ಕರಾಯಿ ಚಟ್ಟಿನಾಡ್ ರೆಸ್ಟೋರೆಂಟ್ ಅಂತ. ಇದು ಬಂದು ಪಾಂಡಿಚೇರಿ ಸಿಟಿಯಲ್ಲಿದೆ. ಇಲ್ಲಿ ಊಟ ತುಂಬ ಬೊಂಬಾಟಾಗಿತ್ತು. ನಿಮಗೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ ಇಲ್ಲಿ. ಹೊಟ್ಟೆ ತುಂಬ ಊಟ ಮಾಡಿ ನಾವು ನೆಕ್ಸ್ಟ್ ಹೊರಟಿದ್ದೆ ಪ್ಯಾರಡೈಸ್ ಬೀಚ್ ಕಡೆಗೆ. ಇದು ಪ್ಯಾರಡೈಸ್ ಬೀಚ್ ಹತ್ರ, ತುಂಬ ಚೆನ್ನಾಗಿದೆ ರೆಸಾರ್ಟು, ಆರ್ಕೆಎನ್ ಬೀಚ್ ರೆಸಾರ್ಟ್ ಅಂತ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಪ್ಯಾರಡೈಸ್ ಬೀಚ್ ಹತ್ರ. ಸೊ ಅದಕ್ಕೆ ನಮ್ಮ ಕಾರ್ನ 1 ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ಯಾರಡೈಸ್ ಬೀಚಲ್ಲಿ ನೀವು ಎಲ್ಲ ರೀತಿಯ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿನ ಮಾಡ್ಬೋದು ಇಲ್ಲಿ. ಪ್ಯಾರಡೈಸ್ ಬೀಚಲ್ಲಿ ಫಸ್ಟು ಎಂಟ್ರಿ ಟಿಕೆಟ್ ಇರುತ್ತೆ. ನಾವು 5 ಮೆಂಬರ್ಸ್ ಇದ್ವಿ, 250 ರುಪೀಸ್ ತೊಗೊಂಡ್ರು. ಅದಾದಮೇಲೆ ಒಳಗಡೆ ಎಂಟ್ರ್ ಆದಮೇಲೆ ನಿಮಗೆ ಒಂದು ಬ್ಯಾಂಡ್ ಕೊಡ್ತಾರೆ ಈ ಥರದ್ದು. ಈ ಬ್ಯಾಂಡ್ ಹಾಕ್ಕೊಂಡು ಒಳಗಡೆ ಬರಬೇಕು. ಬಂದಮೇಲೆ ಎವ್ರಿ ಇಂಡಿವಿಜುವಲ್ ಸ್ಪೋರ್ಟ್ಸಿಗೆ ಇಂಡಿವಿಜುವಲ್ ಟಿಕೆಟ್ ತೊಗೋಬೇಕು ಸಪ್ರೇಟ್, ಮತ್ತು ಇಲ್ಲಿ ಒಳಗಡೆ ಪೇ ಮಾಡಬೇಕು ಅದಕ್ಕೆ. ಆ್ಯಂಡ್ ಟೈಮಿಂಗ್ ಈಸ್ ಸ್ಟ್ರಿಕ್ಟ್ಲಿ ಲೈಕ್ 5:30 ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕ್ಲೋಸ್ ಆಗಿಬಿಡುತ್ತೆ.